ಈ ರಾಜ್ಯವನ್ನ ಕಾಂಗ್ರೆಸ್ನವರು ಹಗಲು ದರೋಡೆ ಮಾಡತ ಇದು ಹಡಗನೇ ನುಂಗುತ್ತಾರಂತ ನಮ್ಮ ಹಳ್ಳಿ ಭಾಷೆಯಲ್ಲಿ. ಮಾಜಿ ಸೈನಿಕರ ಪತ್ನಿಗೆ ಸೈಟ್ ಕೊಟ್ಟಿಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ತಡೆ ತೊಟ್ಟೋಣ. ಈ ಸರ್ಕಾರಕ್ಕೆ ಚರಮ ದಿಪ್ಪದ ಏನು ನಾಟಂಗಿಲ್ಲ. ಉಪ್ಪು ತಿಂದವರು ನೀರು ಕುಡದೆ ಕುಡಿತಾರೆ. ದ್ರೋಹ ಈ ರಾಜ್ಯಕ್ಕೆ ಆಗಲಿದೆ. ಕಮಿಷನ್ ಸರ್ಕಾರ ಮೈಸೂರು ಚಲೋ ಪಾದಯಾತ್ರೆ ಈಗ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ನನ್ನ ಜೊತೆ ಈಗ ತೇರದಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಿದ್ದು ಸೌದಿಯವರಿದ್ದಾರೆ, ಹೊನ್ನಾಳಿ ಮಾಜಿ ಶಾಸಕರು, ಮಾಜಿ ಸಚಿವರು ಜಿರಣಕಾಚಾರ್ಯ ಅವರು, ಹಾಗೆ ಕಾಪು ಶಾಸಕರು ಸುರೇಶ್ ಶೆಟ್ಟಿ ಗುರುಮೆ ಅವರು ಕೂಡ ಇಲ್ಲಿದ್ದಾರೆ. ನಾನು ಸಿದ್ದು ಸೌದಿಯನ್ನು ಶುರು ಮಾಡ್ತೀನಿ ಸರ್. ತೇರದಾಳ ಟು ಮೈಸೂರು ಬಂದಿದ್ದೀರಿ ಈಗ, ಮೈಸೂರು ಟು ಬೆಂಗಳೂರು ಪಾದಯಾತ್ರೆ, ಏನ್ ಹೇಳ್ತೀರಿ? ಈ ರಾಜ್ಯವನ್ನ ಕಾಂಗ್ರೆಸ್ನವರು ಹಗಲು ದರೋಡೆ ಮಾಡತ್ತಾರ. SC ST ಹೆಸರು ಹೇಳ್ಕೊಂಡು ಬಂದು SC ST ಹಣವನ್ನ ಲೂಟಿ ಮಾಡ್ಯಾರ. ಮತ್ತು ಮೂಡಾದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಮಾಜಿ ಸೈನಿಕರ ಪತ್ನಿಗೆ ಸೈಟ್ ಕೊಟ್ಟಿಲ್ಲ, 10 ವರ್ಷದಿಂದ ಕಾಯ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿಯಾಗಿ ತನ್ನ ಮಡದಿ ಹೆಸರಲ್ಲಿ 14 ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ. 100 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ಲೂಟಿ ಮಾಡುವಂತ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದದ್ದು ಖಂಡನೀಯ. ಅದಕ್ಕಾಗಿ ನಾವು ಇದನ್ನು ಖಂಡಿಸಿ ನಮ್ಮ ಪಕ್ಷ ಮತ್ತು JDS ಪಕ್ಷಗಳು ಈ ಸರ್ಕಾರದ ಧೋರಣೆಯನ್ನು ಖಂಡಿಸಿ ನಾವು ಪಾದಯಾತ್ರೆಯನ್ನ ಕೈಗೊಂಡಿವಿ. ಜನರ ಪರವಾಗಿ, SC ST ಜನರ ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ BJP ಧ್ವನಿ ಎತ್ತುವಂತ ಕೆಲಸ ಮಾಡಿದೆ. ನೀವು ಇಷ್ಟೆಲ್ಲ ಪಾದಯಾತ್ರೆ ಮಾಡಿಬಿಟ್ರೆ JDS BJPಗೆ ಎದ್ರಿಕೊಂಡು ರಾಜೀನಾಮೆ ಕೊಡ್ತಾರ ಸಿದ್ದರಾಮಯ್ಯನವರು? ರಾಜೀನಾಮೆ ಕೊಡ್ಲಿ ಬಿಡ್ಲಿ, ನಮ್ಮ ಕರ್ತವ್ಯವನ್ನು, ವಿರೋಧ ಪಕ್ಷದ ಕರ್ತವ್ಯವನ್ನು ನಿಭಾಯಿಸುವಂತ ಕೆಲಸ ಮಾಡ್ತೀವಿ. ಈ ಸರ್ಕಾರಕ್ಕೆ ಚರಮ ದಿಪ್ಪದ ಏನು ನಾಟಂಗಿಲ್ಲ. ಎಲ್ಲ ಅನ್ಯಾಯವನ್ನು ಸಹಿಸಿಕೊಳ್ಳುವಂತ ಕೆಲಸ ಮಾಡುವುದರ ಮುಖಾಂತರ ಈ ರಾಜ್ಯವನ್ನು ದಿವಾಳಿಗೆ ಅಂಚಿಗೆ ತಂದು ನಿಲ್ಲಿಸುವಂತ ಕೆಲಸವನ್ನ ಈ ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರ ಮಾಡ್ತಾ ಇದ್ದಿದ್ದು ಬಹಳ ದೊಡ್ಡ ದ್ರೋಹ ಈ ರಾಜ್ಯಕ್ಕೆ ಆಗಲಿದೆ. ಸುಮಾರು 20 ವರ್ಷ ಈ ರಾಜ್ಯದ ಅಭಿವೃದ್ಧಿ ವಿಷಯದಲ್ಲಿ ಹಿಂದೆ ತಳ್ಳುವಂತ ಕೆಲಸ ಈ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ದ್ರೋಹ ಈ ರಾಜ್ಯಕ್ಕೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಈ ನಮ್ಮಲ್ಲಿ ಏನು SC ನಿಗಮದಲ್ಲಿ ಹಣವನ್ನ ಲೂಟಿ ಮಾಡಿ 187 ಕೋಟಿ ಬಾರ್ಗಳಿಗೆ ಹೈದರಾಬಾದ್ ಕಳಿಸಿ 5% ಕಮಿಷನ್ ಕೊಟ್ಟು ಹಣ ವಾಪಸ್ ತೆಗೆದುಕೊಂಡು ಮತ್ತು ಈ ಎಕ್ಸೈಸ್ ಖರೀದಿ ಮಾಡಿ ದುಡ್ಡು ಹಂಚುವಂತ ಕೆಲಸ, ಗ್ಯಾರಂಟಿ ಕಾರ್ಡ್ ಹಂಚುವಂತ ಕೆಲಸಕ್ಕಾಗಿ ಆ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದು ದಲಿತ ಜನಾಂಗಕ್ಕೆ ಮಾಡಿದ ಮಹಾಮೋಸ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅವರ ನಿಲುವನ್ನು ಖಂಡಿಸಿ ತಕ್ಷಣ ಈ ಮುಖ್ಯಮಂತ್ರಿಗೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರ, ದಲಿತರ ಪರವಾಗಿ ಕಳಕಳಿಗಿದ್ರ ತಕ್ಷಣ ರಾಜೀನಾಮೆ ಕೊಟ್ಟು ತೊಲಗಬೇಕು ಅನ್ನುವಂಥದ್ದನ್ನು ನಾನು ಒತ್ತಾಯ ಮಾಡ್ತೇನೆ. ಎಸ್, ಈಗ ರಾಜುಗೌಡರು, ಸುರಪುರ ರಾಜುಗೌಡರು ಬೆಂಗಳೂರಿಂದ ಶುರುವಾಗಿದೆ. ನಾನು ರಾಜುಗೌಡರು ಮಾತಾಡ್ಸಿ ಮುಂದಕ್ಕೆ ಕಳಿಸ್ತೀನಿ. ಯಂಗ್ಸ್ಟರು ಓಡ್ತಾವ್ರೆ. 2004 ಶಾಸಕರು ಸುರಪುರದಲ್ಲಿ. ಏನಣ್ಣ ಸಮಾಚಾರ, ಏನ್ ಹೇಳ್ತೀರಿ ಈಗ ಈ ಪಾದಯಾತ್ರೆ ನೋಡ್ತಿದ್ರೆ? ಸಿಕ್ಕಾಪಟ್ಟೆ ಜನರು ಜೋಶಲ್ಲಿದ್ದಾರೆ. ಮೊದಲನೇ ದಿನ ಪ್ರಾರಂಭದಿಂದ ಈ ಜನಕ್ಕೆ 6 ದಿನ ಹೆಂಗಾಯ್ತಂತ ಗೊತ್ತಾಗ್ತಿಲ್ಲ. ಜನರ ಒಂದು ಕಾರ್ಯಕರ್ತ ಉತ್ಸಾಹದಲ್ಲಿ ದಿನಗಳು ಹೋಗಿದ್ದೆ ಗೊತ್ತಾಗ್ತಿಲ್ಲ. ಈ ಸರ್ಕಾರ ಪತನವಾಗವರೆಗೂ ನಮ್ಮ ಹೋರಾಟ ಹಿಂಗೆ ಇದ್ದೇ ಇರ್ತದೆ. ಆಗುತ್ತಾ? ಹಾಗೆ ಆಗ್ತದೆ. ಯಾಕಂದ್ರೆ ಆಗ್ಲೇಬೇಕು. ಯಾಕಂದ್ರೆ ಇದೇನು ಸುಮ್ಮನೆ ಆರೋಪ ಮಾಡ್ತಿರೋದಲ್ಲ, ಅವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ ವಾಲ್ಮೀಕಿ ನಿಗಮದು, 87 ಕೋಟಿ ಅಂತೇಳಿ ಅವರೇ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ದಾಗ ಮೂಡಾಗಣ, ಅವರ ಮಡದಿ ಹೆಸರು ಮೇಲೆ ಸೈಟ್ಗಳು, ಇವೆಲ್ಲ ಇದ್ದಾಗ ತಪ್ಪಿಸಕ್ಕೆ ಸಾಧ್ಯನೇ ಇಲ್ಲ. ಇದುವರೆಗೂ ಯಾವುದೋ ಸ್ಕ್ಯಾಂಡಲ್ಗಳು ನೋಡಿದೀವಿ. ಇದು ಹಡಗನೇ ನುಂಗುತ್ತಾರಂತ ನಮ್ಮ ಹಳ್ಳಿ ಭಾಷೆಯಲ್ಲಿ. ಆ ಥರ ವೈಟಲ್ಲೇ ನುಂಗಂತ ಕೆಲಸವನ್ನ ಮಾಡಿದ್ದಾರೆ. ಉಪ್ಪು ತಿಂದವರು ನೀರು ಕುಡದೆ ಕುಡಿತಾರೆ. ಎಷ್ಟು ಪರ್ಸೆಂಟ್ ಸರ್ಕಾರ ಸರ್ ಇದು? ನಾನು ನಿನ್ನೆ ಮೊನ್ನೆ ತಮ್ಮ ಮಾಧ್ಯಮಕ್ಕೆ ಹೇಳಿದ್ದೀನಿ, ಕಾಂಗ್ರೆಸ್ಗೆ ಮತ್ತೊಂದು ಹೆಸರು ಬ್ರಹ್ಮಾಂಡ ಭ್ರಷ್ಟಾಚಾರ. DK ಶಿವಕುಮಾರ್ ಅರಿವಾಗ್ಬಿಡಿದ್ರೆ ಆವಿದೆ ಬಿಟ್ಟು ಬಿಡಲಿ, ತನಿಖೆ ಮಾಡ್ರಿ. ನೋಡಿ, ಸರ್ಕಾರ ಪತನ ಆಗುತ್ತೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ವರ್ಗದ ಸಮಾಜ ಬಂಧುಗಳು, ಮಹಿಳೆಯರು ಪಾಲ್ಗೊಳ್ತಿದ್ದಾರೆ. ಸರ್ಕಾರ ವಿರುದ್ಧ ಸಮರವನ್ನು ಸಾರಿದ್ವಿ. ಭಾರತೀಯ ಜನತಾ ಪಾರ್ಟಿ, ಜಾತ್ಯತೀತ ಜನತಾದಳ, ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಈಗಾಗಲೇ 6 ದಿನಕ್ಕೆ ತಲುಪಿದ್ದೀವಿ. ರಾಜ್ಯದ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆ ಜನ ಬರ್ತಾರೆ. ಇನ್ನು 7-8 ದಿವಸಕ್ಕೆ ನಾನು ವಿನಂತಿ ಮಾಡ್ತೀನಿ, 100,000 ಸಂಖ್ಯೆಯಲ್ಲಿ ಬನ್ನಿ. ಈ ಮೂಡ ಮತ್ತು ವಾಲ್ಮೀಕಿ ಹಗರಣ, PSI
ಆತ್ಮಹತ್ಯೆ ಇರ್ಬೋದು. ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ವಿರುದ್ಧ ತಡೆ ತೊಟ್ಟೋಣ, ಈ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದನ್ನು ನಮ್ಮ ರಾಜೇಗೌಡರು ಹೇಳಿದಂಗೆ 100% ಕಮಿಷನ್ ಸರ್ಕಾರ. ಎಸ್, ಇದು ಕಾಂಗ್ರೆಸ್ ಸರ್ಕಾರ 100% ಕಮಿಷನ್ ಸರ್ಕಾರ. ಈ ಸರ್ಕಾರ ಖಂಡಿತವಾಗಿ ತೊಲಗುವವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ. ಖಂಡಿತವಾಗಿ ಸರ್ಕಾರ ಪತನ ಆಗುತ್ತೆ ಅನ್ನೋದು ಮಾಜಿ ಸಚಿವ ರಾಜೇಗೌಡರದು, ಹಾಗೇನೆ ರೇಣುಕಾಚಾರ್ಯ ಅವರ ಮಾತು. ಸಿದ್ದು ಸೌದಿ ಕೂಡ ಸ್ಪಷ್ಟವಾಗಿ ಹೇಳಿದ್ರು, ದಲಿತರ ಹಣವನ್ನ ಕಾಂಗ್ರೆಸ್ ಸರ್ಕಾರ ನುಂಗ್ತಿದೆ, ಹೀಗಾಗಿ ಸರ್ಕಾರ ಪತನ ಆಗ್ಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಸಿದ್ದು ಸೌದಿ ಕೂಡ ಒತ್ತಾಯ ಮಾಡಿದ್ದಾರೆ. ತಾವೇನ್ ಹೇಳ್ತೀರಿ, ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.